ಆಮೇಲೆ ಕುಮಾರಸ್ವಾಮಿ ಅವರು ಇನ್ನೊಂದು ಹೇಳಿದ್ರೆ ಕಮಿಷನ್ ಗಿರಾಕಿಗಳಿಗೆ ಆಮೇಲೆ ವಸೂಲಿ ಮಾಡ್ಕೊಡೋರ್ಗೆಲ್ಲ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಪಾಪ ಅವರಿಗೆ ಯಾವುದೇ ಒಂದು ನೋಡಿ ಮೊದಲೆಲ್ಲ ಜಾತ್ಯಾತೀತ ಅಂತ ಹೇಳ್ಕೊಂಡು ಇರ್ತಾ ಇದ್ರು, ಮತ್ತೆ ದೇವೇಗೌಡರು ಹೇಳ್ತಾ ಇದ್ರು ಮೋದಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ನಾನು ಇದ್ದೇಶನೇ ಬಿಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲಿಂದ ಇನ್ನೊಂದು ಜನ್ಮದಲ್ಲಿ ನಾನು ಜನ್ಮ ತಗೊಂಡ್ರೆ ನಾನು ಮುಸ್ಲಿಂ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಯಾರು ಅವರು ಹೇಳಿದಂತಹದ್ದು ಅವರ ನಡವಳಿಕೆಗಳಿಗೂ ಏನಿದೆ ಅಂತಕ್ಕಂಥದ್ದನ್ನು ಜನರ ವಿವೇಚನೆಗೆ ಬಿಡ್ತೇನೆ. ಅದ್ರ ಜೊತೆನಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅವರು ಕಾಂಗ್ರೆಸ್ ಜೊತೆನೂ ಸರ್ಕಾರ ಮಾಡಿದ್ದಾರೆ ಮತ್ತೆ ಬಿಜೆಪಿ ಜೊತೆನೂ ಸರ್ಕಾರ ಮಾಡಿದ್ದಾರೆ, ಅವರು ಹೆಚ್ಚು ಅನುಭವನೂ ಇದೆ, ಯಾವ್ದು ಯಾವ್ದೋ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿಗಳು ಮಾಡ್ತಾರೆ ವಸೂಲಾತಿ ಮಾಡ್ತಾರೆ ಅದು ಇದು ಅಂತ ಹೇಳ್ತಾರಲ್ಲ, ಅವರ ಅನುಭವದ ಮೇಲೆ ಏನ್ ಮಾಡಿರ್ತಾರೆ ಅದನ್ನ ಇವರು ಯಾರೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಊಹೆ ಮಾಡಿರ್ಬೋದು.